ಉಡುಪಿಯಲ್ಲಿ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 15 ರವರೆಗೆ ಮಲ್ಪೆ ಬೀಚ್ನಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಪ್ರವಾಸಿ ತಾಣಗಳಿಗೆ ಉಡುಪಿ ಜಿಲ್ಲಾಡಳಿತ ನಿರ್ಬಂಧ ಹಾಕಿದೆ. ಆದರೂ ಪ್ರವಾಸಿಗರು ಕೊರೋನಾ ರೂಲ್ಸ್ ಬ್ರೇಕ್ ಮಾಡಿ ಬೀಚ್ನಲ್ಲಿ ಆಟ ಆಡುವಲ್ಲಿ ಮಗ್ನರಾಗಿದ್ದರು. ಸ್ಥಳಕ್ಕೆ ಬಂದ ಮಲ್ಪೆ ಪೊಲೀಸರು ಪ್ರವಾಸಿಗರನ್ನು ವಾಪಸ್ ಕಳುಹಿಸಿದ್ದಾರೆ. ಹೈವೇ ಪೆಟ್ರೋಲ್ ಪೊಲೀಸರು ಮಲ್ಪೆ ಬೀಚ್ ಬಂದರು ರಸ್ತೆ ತೋಟಂನಲ್ಲಿ ಗಸ್ತು ತಿರುಗ್ತಾ ಇದ್ದರು. ಕೊಪ್ಪಳ ಜಿಲ್ಲಾಡಳಿತ ಭವನಕ್ಕೆ ಬರುವ ನೌಕರರು ಸಾರ್ವಜನಿಕರು ಪ್ರವೇಶಿಸುವ ಮುನ್ನ ಕೊರೋನಾ ಲಸಿಕೆ ಕಡ್ಡಾಯ ಅಂತ ಕೊಪ್ಪಳ ಜಿಲ್ಲಾಧಿಕಾರಿ ಆದೇಶವನ್ನ ಹೊರಡಿಸಿದ್ದಾರೆ. ಜಿಲ್ಲಾಡಳಿತ ಭವನದಲ್ಲಿ ಸುಮಾರು 50 ಇಲಾಖೆಗಳಿವೆ. ನಿತ್ಯ 500 ರಿಂದ 1000 ಜನ ಬರ್ತಾರೆ. ಕೊರೋನಾ ಮೂರನೇ ಅಲೆ ಹರಡುವ ಸಾಧ್ಯತೆ ಇರೋದ್ರಿಂದ ಕೊರೋನಾ ತಡೆಯುವ ಉದ್ದೇಶದಿಂದ ಭವನ ಪ್ರವೇಶಿಸುವ ಮುನ್ನ ಲಸಿಕೆ ಹಾಕಿಸಿಕೊಂಡ ಬಗ್ಗೆ ಪ್ರಮಾಣ ಪತ್ರ ತೋರಿಸಬೇಕು. ಲಸಿಕೆ ಹಾಕಿಸಿಕೊಂಡವರ ಬಗ್ಗೆ ಪರೀಕ್ಷಿಸಲು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಉಡುಪಿಯ ಕಡಲಿನಲ್ಲಿ ಎರಡು ದೋಣಿಗಳು ಮುಳುಗಡೆಯಾಗಿದೆ. ಸಮುದ್ರದಲ್ಲಿ ದಿಢೀರ್ ಎದುರಾದ ಗಾಳಿ ಮಳೆಗೆ ದೋಣಿ ನೀರು ಪಾಲಾಗಿದೆ. ಎರಡು ಪ್ರತ್ಯೇಕ ಅವಘಡದಲ್ಲಿ ಆರು ಮೀನುಗಾರರು ಸೇಫ್ ಆಗಿದ್ದಾರೆ. ಕುಂದಾಪುರ ತಾಲೂಕಿನ ಕಂಚುಕೋಡು ವ್ಯಾಪ್ತಿಯಲ್ಲಿ ಹಾಗೂ ಹೊಸಪೇಟೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ ತನಿಖೆಯನ್ನು ಪೊಲೀಸರು ಚುರುಕುಗೊಳಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ವಿಚಾರಣೆ ಶುರುವಾಗಲಿದ್ದು 20-25 ಸಾಕ್ಷಿದಾರರು ಕಟಕಟೆ ಏರಬೇಕಾಗುತ್ತೆ. ಪೊಲೀಸರು ಸಲ್ಲಿಸಿರುವ ಚಾರ್ಜ್ಶೀಟ್ನಲ್ಲಿ ನಟ ದಿಗಂತ್, ಐಮೃತಾ, ಅಕುಲ್ ಬಾಲಾಜಿ, ಇಂದ್ರಜಿತ್ ಲಂಕೇಶ್ ಸೇರಿದಂತೆ 20-25 ಜನ ನಟಿಯರು, ನಿರ್ಮಾಪಕರು, ಹೋಟೆಲ್ ಸಿಬ್ಬಂದಿ ಹಾಗೂ ಆರೋಪಿಗಳ ಸ್ನೇಹಿತರ ಹೇಳಿಕೆಯನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಿಸ್ತಾ ಇದ್ದ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 25,000 ರೂಪಾಯಿ ಮೌಲ್ಯದ 1 ಕೆಜಿ 910 ಗ್ರಾಂ ಗಾಂಜಾ ವಶಕ್ಕೆ ಪಡೆಯಲಾಗಿದ್ದು ಶಿರಸಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಮೈಲಾರ ಮಲ್ಲಣ್ಣ ಜಾನುವಾರುಗಳ ಮಾರುಕಟ್ಟೆ ಆವರಣದ ಸ್ಥಿತಿ ಹೇಳತೀರದು. ಮಳೆಗಾಲ ಹಿನ್ನೆಲೆಯಲ್ಲಿ ಜಾನುವಾರುಗಳ ಸಂತೆ ನಡೆಯುವ ಸ್ಥಳದಲ್ಲಿ ಹಲವು ಸಮಸ್ಯೆಗಳಿವೆ. ಮಾರುಕಟ್ಟೆ ಮೈದಾನವೆಲ್ಲ ಕೆಸರು ಗದ್ದೆಯಾಗಿದೆ. ಇಂತಹ ಕೊಚ್ಚಿಯಾದ ಪ್ರದೇಶದಲ್ಲೇ ಪ್ರತಿ ಭಾನುವಾರ ದನದ ಸಂತೆ ನಡೆಸಲಾಗ್ತಾ ಇದೆ. ವ್ಯಾಪಾರ ಮಾಡುವವರು ಸಮಸ್ಯೆಗಳ ನಡುವೆಯೇ ತಮ್ಮ ವ್ಯಾಪಾರದಲ್ಲಿ ತೊಡಗ್ತಾ ಇದ್ದಾರೆ. ಬೆಂಗಳೂರಿನ ಕಿಲ್ಲರ್ ಗುಂಡಿ ಮುಚ್ಚಿಸೋ ನ್ಯೂಸ್ 18 ಕನ್ನಡದ ಹ್ಯಾಶ್ಟ್ಯಾಗ್ ಶಟ್ ದಿ ಪಾಟ್ ಹೋಲ್ಸ್ ಅಭಿಯಾನ ಮೇಲಿಂದ ಮೇಲೆ ಬಿಗ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಎಷ್ಟು ದಿನ ಗುಂಡಿಗಳ ಗೂಡಾಗಿದ್ದಂತಹ ಶಿವಾಜಿನಗರದ ಸರ್ಕಲ್ ರಸ್ತೆಗಳಿಗೀಗ ಗುಂಡಿ ಮುಕ್ತವಾಗಿದೆ. ಈ ರಸ್ತೆಯ ಅವ್ಯವಸ್ಥೆ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಎಚ್ಚೆತ್ತ ಸ್ಮಾರ್ಟ್ ಸಿಟಿ ಯೋಜನೆ ಅಧಿಕಾರಿಗಳು ಗುಂಡಿ ಮುಚ್ಚಿಸಿದ್ದಾರೆ. ರಾತ್ರೋರಾತ್ರಿ ರಸ್ತೆ ಗುಂಡಿಗೆ ಮುಕ್ತಿ ಕಾಣಿಸಿದ್ದಾರೆ. ಮಂಡ್ಯದಿಂದ ಬೆಂಗಳೂರಿಗೆ ತೆರಳೋ ವೇಳೆ ಮಾರ್ಗ ಮಧ್ಯದಲ್ಲೇ ಕಾರ್ಯಕರ್ತರ ಜೊತೆ ಮಾಜಿ ಸಿಎಂ ಕುಮಾರಸ್ವಾಮಿ ಟೀ ಕುಡಿದಿದ್ದಾರೆ. ರಸ್ತೆ ಬದಿಯ ಅಂಗಡಿಯಲ್ಲಿ ಎಚ್ಡಿಕೆ ಟೀ ಕುಡಿದಿದ್ದು ಕಾರ್ಯಕರ್ತರ ಕುಶಲೋಪರಿ ವಿಚಾರಿಸಿದ್ರು. ಈ ವೇಳೆ ಶಾಸಕ ಸುರೇಶ್ ಗೌಡ ಹಾಗೂ ಎಂಎಲ್ಸಿ ಅಪ್ಪಾಜಿಗೌಡ ಕೂಡ ಹಾಜರಿದ್ದರು. ನೆಚ್ಚಿನ ನಾಯಕನ ಜೊತೆ ಸೆಲ್ಫಿ ತೆಗೆದುಕೊಳ್ಳುವುದಕ್ಕೆ ಕಾರ್ಯಕರ್ತರು ಮುಗಿದರು. ಕಿಚ್ಚ ಸುದೀಪ್ ಹುಟ್ಟುಹಬ್ಬದಂದು ರಾಜ್ಯಾದ್ಯಂತ 10,000ಕ್ಕೂ ಅಧಿಕ ಮಂದಿ ರಕ್ತದಾನ ಮಾಡಿದ್ದಾರೆ. ಸುದೀಪ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಕಿಚ್ಚ ಸುದೀಪ್ ಚಾರಿಟೇಬಲ್ ಸೊಸೈಟಿ ರಕ್ತದಾನ ಶಿಬಿರ ಏರ್ಪಡಿಸಿತ್ತು. ಇದಕ್ಕೆ ಕಿಚ್ಚನ ಅಭಿಮಾನಿಗಳು ಕೈಜೋಡಿಸಿದ್ದು ಅಭೂತಪೂರ್ವ ಬೆಂಬಲ ನೀಡಿದ್ದಾರೆ. ಕಿಚ್ಚನ ಅಭಿಮಾನಿಗಳು ಮಾಡಿದ ಸಾಧನೆಗೆ ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆ ಸುದೀಪ್ಗೆ ಸನ್ಮಾನ ಮಾಡಿದೆ. ಕೊಪ್ಪಳದ ಲೀವುಡ್ ರೆಸಾರ್ಟ್ನಲ್ಲಿ ನಟ ಪುನೀತ್ ರಾಜ್ಕುಮಾರ್ ಕಾಲ ಕಳೀತಾ ಇದ್ದಾರೆ. ನಾರಾಯಣಪೇಟೆ ಬಳಿ ಇರೋ ಲೀ ಉಡನ್ ರೆಸಾರ್ಟ್ ತುಂಗಭದ್ರಾ ನದಿ ತಟದಲ್ಲಿದೆ. ಸ್ಥಳೀಯ ಕಲಾವಿದರ ಟಮಟೆ ಡೋಲು ಟಮಟೆ ಪ್ರದರ್ಶನ ಮಾಡಲಾಗಿದೆ. ಕಲಾವಿದರ ಪ್ರದರ್ಶನ ತನ್ನ ಮೊಬೈಲ್ನಲ್ಲಿ ಪುನೀತ್ ರಾಜ್ಕುಮಾರ್ ಸೆರೆ ಹಿಡಿದಿದ್ದಾರೆ. ಸ್ಥಳೀಯ ಕಲಾವಿದರ ಕಲೆ ಕಂಡು ಪುನೀತ್ ರಾಜ್ಕುಮಾರ್ ಕಲಾವಿದರ ಬೆನ್ನು ತಟ್ಟಿದ್ದಾರೆ.